ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದೇ ತಿಂಗಳ ಜನವರಿ 22ನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ಶ್ರೀರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿದೆ. ಸುಮಾರು 500 ವರ್ಷಗಳಿಂದಲೂ ಎಲ್ಲರೂ ಎದುರು ನೋಡುತ್ತಿದ್ದಂತಹ ಕ್ಷಣಗಳು ಹತ್ತಿರವಾಗುತ್ತಿವೆ. ಸರಿಸುಮಾರು 5,000-6,000 ಗಣ್ಯರು ಪಾಲ್ಗೊಳ್ಳುತ್ತಿದ್ದಾರೆ. ಭಾರತದಲ್ಲೇ ಹೆಸರುವಾಸಿಯಾದಂತಹ ಅಮಿತಾಭ್ ಬಚ್ಚನ್ ಅವರು, ಚಿರಂಜೀವಿಯವರು, ಮೋಹನ್ ಲಾಲ್ ರವರು ಮತ್ತು ಅಕ್ಷಯ್ ಕುಮಾರ್ರಂತಹ ಹೆಸರಾಂತ ತಾರೆಗಳು ಹಾಜರಾಗುತ್ತಿದ್ದಾರೆ. ಪ್ರಪಂಚ ವ್ಯಾಪ್ತಿಯಲ್ಲಿರುವ VIPಗಳು ಮತ್ತು VVIPಗಳು ಕೂಡ ಹಾಜರಾಗುತ್ತಿದ್ದಾರೆ. ಬಹಳ ಪ್ರತಿಷ್ಠಾತ್ಮಕವಾಗಿ ಈ ಸಮಾರಂಭವು ನಡೆಯಲಿದೆ. ಆದರೆ ಈ ಅಯೋಧ್ಯ ರಾಮರ ಉದ್ಘಾಟನೆಯನ್ನು ಹೇಗಾದರೂ ತಡೆಯಬೇಕೆಂದು ಅಲ್ಕೈದಾ ಮತ್ತು ಲಷ್ಕರ್ ಎ ತೊಯ್ಬಾಗಳಂತಹ ಉಗ್ರವಾದಿ ಸಂಸ್ಥೆಗಳು ಪ್ರಯತ್ನ ಪಡುತ್ತಿವೆ ಎಂದು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಎಚ್ಚರಿಕೆ ನೀಡುತ್ತಿವೆ. ರೀಸೆಂಟ್ ಆಗಿ ಟೈಮ್ಸ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿದ ಒಂದು ಆರ್ಟಿಕಲ್ ಆಧಾರವಾಗಿ ಜುಬೈರ್ ಖಾನ್ ಎಂಬ ವ್ಯಕ್ತಿಯು ಅಯೋಧ್ಯ ರಾಮ ಮಂದಿರವನ್ನು ಸ್ಫೋಟಿಸುತ್ತೇವೆ ಎಂದು ಇಮೇಲ್ ಮೂಲಕ ವಾರ್ನಿಂಗ್ ಮೆಸೇಜ್ ಅನ್ನು ಭಾರತೀಯ ಕಿಸಾನ್ ಮಂಚ್ ಸಂಸ್ಥೆಯ ಪ್ರೆಸಿಡೆಂಟ್ಗಳಾದಂತಹ ದೇವೇಂದ್ರ ತಿವಾರಿಗೆ ಕಳುಹಿಸಿದ್ದಾನೆ. ಈ ಉಗ್ರವಾದಿ ಸಂಸ್ಥೆಗಳು, ಲಷ್ಕರ್ ಎಗಳು, ಅಲ್ಕೈದಗಳು ಮತ್ತು ಇವರ ಹಿಂದಿರುವ ಸ್ಲೀಪರ್ ಸೆನ್ಸ್ಗಳು ತಿಳಿಯಬೇಕಾದ ವಿಷಯವೆಂದರೆ, ಅಯೋಧ್ಯ ರಾಮನನ್ನು ಟಚ್ ಮಾಡಬೇಕೆಂದರೆ ಮೊದಲಿಗೆ ಉತ್ತರ ಪ್ರದೇಶದ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ ಅನ್ನು ದಾಟಬೇಕು. ಅಯೋಧ್ಯ ಮಂದಿರವನ್ನು ಸೇರಬೇಕಾದರೆ 6 ಲೇಯರ್ಸ್ ಸೆಕ್ಯೂರಿಟಿಯನ್ನು ದಾಟಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೂ ಕೂಡ ಇಲ್ಲದಂತಹ ಸೆಕ್ಯೂರಿಟಿಯನ್ನು ಅಯೋಧ್ಯ ರಾಮರಿಗೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳಿಗೆ 3-4 ಲೇಯರ್ ಸೆಕ್ಯೂರಿಟಿ ಇರುತ್ತದೆ. ಆದರೆ ಅಯೋಧ್ಯ ರಾಮ ಮಂದಿರಕ್ಕೆ 6 ಲೇಯರ್ಗಳ ಸೆಕ್ಯೂರಿಟಿಯನ್ನು ಏರ್ಪಡಿಸಲಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ CCTV ಕ್ಯಾಮೆರಾಗಳನ್ನು ಸೆಟಪ್ ಮಾಡಲಾಗಿದೆ. ಈ ಅಯೋಧ್ಯೆ ಮಂದಿರದ ಸೆಕ್ಯೂರಿಟಿಯಲ್ಲಿ ಒನ್ ಆಫ್ ದ ಮೇನ್ ಹೈಲೈಟ್ ಉತ್ತರ ಪ್ರದೇಶದ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ ಎನ್ನುವ ಯೂನಿಟ್. ಈ ಯೂನಿಟ್ಗೆ ಅನುಮಾನ ಬಂದ ವ್ಯಕ್ತಿಯನ್ನು ವಾರಂಟ್ ಇಲ್ಲದೆಯೇ ಅರೆಸ್ಟ್ ಮಾಡುವಂತಹ ಹಕ್ಕನ್ನು ನೀಡಿದ್ದಾರೆ. UP ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ನ ಬಳಿ AK-47 ರೈಫಲ್ಗಳ ಜೊತೆ ಜರ್ಮನ್ ಮೇಡ್ ಹೆಕ್ಲರ್ ಅಂಡ್ ಸ್ಕ್ವಾಚ್ MP5 ರೈಫಲ್ಸ್ ಕೂಡ ಇವೆ. ಈ ರೈಫಲ್ಗಳು 1 ನಿಮಿಷಕ್ಕೆ 800 ರೌಂಡ್ಗಳ ಬುಲೆಟ್ಗಳನ್ನು ಫೈರ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಈ ಯೂನಿಟ್ ಡೈರೆಕ್ಟ್ ಆಗಿ ಉತ್ತರ ಪ್ರದೇಶದ ಸರ್ಕಾರಕ್ಕೆ ರಿಪೋರ್ಟ್ ಮಾಡುತ್ತದೆ. ಅಂದರೆ ಅಲ್ಲಿನ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ರವರಿಗೆ ಡೈರೆಕ್ಟ್ ಆಗಿ ರಿಪೋರ್ಟ್ ಮಾಡುತ್ತದೆ. ಪ್ಯಾರಾಮಿಲಿಟರಿ ಫೋರ್ಸಸ್, SPG, NSG ಮತ್ತು CRPF ರಂಗಕ್ಕೆ ಇಳಿಯಲಿವೆ. ಇವು ಅಯೋಧ್ಯೆ ಮಂದಿರದ ಸುತ್ತಲೂ ನಡೆಯುವಂತಹ ಪ್ರತಿಯೊಂದು ಮೂಮೆಂಟ್ನ ಮೇಲೆಯೂ ತೀವ್ರವಾದ ನಿಗಾ ವಹಿಸುತ್ತವೆ. ಜನವರಿ 22ರಂದು ಯಾವುದೇ ರೀತಿಯ ಅಡ್ವೆಂಚರ್ಸ್ ಮಾಡಬೇಕೆಂಬ ಊಹೆಯೂ ಕೂಡ ಯಾರಿಗೂ ಬರಬಾರದು. ಆ ರೀತಿಯಾಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಒಂದು ದೇವಾಲಯಕ್ಕೆ ಪೂಜೆ ಮಾಡುವಂತಹ ಮಂದಿರಕ್ಕೆ ಇಷ್ಟು ದೊಡ್ಡ ಮಟ್ಟದ ಭದ್ರತೆ ಎನ್ನುವುದು ಇಡೀ ಪ್ರಪಂಚದಲ್ಲಿಯೇ ಇದುವರೆಗೂ ಎಲ್ಲಿಯೂ ಏರ್ಪಡಿಸಿರಲಿಲ್ಲ. ಇದನ್ನು ನೋಡಿದರೇನೆ ತಿಳಿಯುತ್ತದೆ ಈ ಉದ್ಘಾಟನೆಯು ನಮ್ಮ ಭಾರತಕ್ಕೆ ಎಷ್ಟು ಮುಖ್ಯವಾದುದು ಎಂದು. ರೀಸೆಂಟ್ ಆಗಿ ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಅಯೋಧ್ಯೆ ಮಂದಿರದ ಮೇಲೆ ಬಾಂಬ್ ಹಾಕುತ್ತೇವೆ ಎಂದು ಬೆದರಿಕೆ ಹಾಕಿದ ಇಬ್ಬರನ್ನು UP ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ ಅರೆಸ್ಟ್ ಮಾಡಿದೆ. ಆ ಇಬ್ಬರ ಹೆಸರುಗಳು ಲಕ್ನೋಗೆ ಸೇರಿದಂತಹ ತಾಹರ್ ಸಿಂಗ್ ಮತ್ತು ಓಂ ಪ್ರಕಾಶ್ ಮಿಶ್ರಾ. ಈ ಅಯೋಧ್ಯ ರಾಮ ಮಂದಿರಕ್ಕೆ ಬಹಳವೆಂದರೆ ಬಹಳ ಕಟ್ಟುನಿಟ್ಟಾದ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಈ ವಿಡಿಯೋದಲ್ಲಿ ಅಯೋಧ್ಯ ರಾಮ ಮಂದಿರಕ್ಕೆ 6 ಲೇಯರ್ ಸೆಕ್ಯೂರಿಟಿಯನ್ನು ಹೇಗೆ ಏರ್ಪಡಿಸಿದ್ದಾರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮೋದಿಯವರಿಗಿಂತಲೂ 2 ಲೇಯರ್ಸ್ ಎಕ್ಸ್ಟ್ರಾ ಸೆಕ್ಯೂರಿಟಿಯನ್ನು ಏಕೆ ಕೊಟ್ಟಿದ್ದಾರೆ, January 22ರಂದು ಈ ಉದ್ಘಾಟನೆಯು ಸುಲಲಿತವಾಗಿ ನಡೆಯಲು ಎಂತಹ ಜಾಗ್ರತೆಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ, ಮತ್ತು ಅಯೋಧ್ಯ ರಾಮ ಮಂದಿರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಕ್ಯೂರಿಟಿ ಸಿಸ್ಟಮ್ ಅನ್ನು ಹೇಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂಬಂತಹ ಸಂಕ್ಷಿಪ್ತವಾದ ವಿವರಣೆಯನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಹಿಂದೂಸ್ತಾನ್ ಟೈಮ್ಸ್ ಬಿಡುಗಡೆ ಮಾಡಿದಂತಹ ಆರ್ಟಿಕಲ್ ಆಧಾರವಾಗಿ ಅಯೋಧ್ಯ ರಾಮ ಮಂದಿರದಲ್ಲಿ ಸೆಕ್ಯೂರಿಟಿಯನ್ನು 2 ಝೋನ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಝೋನ್ನ ಹೆಸರು ರೆಡ್ ಝೋನ್. ಈ ರೆಡ್ ಝೋನ್ನಲ್ಲಿ 2 ಪಾರ್ಟ್ಸ್ ಇರುತ್ತವೆ. ರೆಡ್ ಝೋನ್ನ ಫಸ್ಟ್ ಪಾರ್ಟ್ ಅಲ್ಲಿ ಅಯೋಧ್ಯೆ ಮಂದಿರದ 70 ಎಕರೆಗಳ ಪ್ರಾಂಗಣ ಅಥವಾ ಕಾಂಪೌಂಡ್ ಇರುತ್ತದೆ. ರೆಡ್ ಝೋನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಅಯೋಧ್ಯೆ ಮಂದಿರದ ಸುತ್ತಮುತ್ತಲಿರುವ 30 ಎಕರೆಗಳ ಏರಿಯಾ ಒಳಗೊಂಡಿರುತ್ತದೆ. ಈ ರೆಡ್ ಝೋನ್ ಅನ್ನು ಸಂಪೂರ್ಣವಾಗಿ 4 ಯೂನಿಟ್ಗಳು ಕಣ್ಗಾವಲಾಗಿರುತ್ತವೆ. ಆ 4 ಯೂನಿಟ್ಗಳ ಹೆಸರುಗಳೆಂದರೆ
ಒಂದು ಉತ್ತರ ಪ್ರದೇಶ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್. ಇದನ್ನು 2019 ಅಲಹಾಬಾದ್ ಹೈಕೋರ್ಟ್ ಆದೇಶದ ಮೇರೆಗೆ ಅಲ್ಲಿ ಸ್ಥಾಪಿಸಲಾಯಿತು. ಈ ಯೂನಿಟ್ ಅನ್ನು ಸ್ಥಾಪನೆ ಮಾಡಲು ಕಾರಣ ಅಲ್ಲಿನ ಲೋಕಲ್ ಗೂಂಡಾಗಳ ಶೂಟಿಂಗ್ಸ್ ಯುಪಿಯಲ್ಲಿ ಹೆಚ್ಚಾಗುತ್ತಿದ್ದರಿಂದ ಅದನ್ನು ತಡೆಯಲು ಸ್ಥಾಪಿಸಲಾಯಿತು. ಈ ಯೂನಿಟ್ ಎನ್ನುವುದು ಅಡಿಷನಲ್ ಡೈರೆಕ್ಟರ್ ಜನರಲ್ ರ್ಯಾಂಕ್ ಆಫೀಸರ್ಸ್ ಇವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತದೆ. 2020 ಅಲ್ಲಿನ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ರವರ ಸರ್ಕಾರವು ಈ ಸಂಸ್ಥೆಗೆ ಸ್ಪೆಷಲ್ ರೈಟ್ಸ್ ಕೊಟ್ಟಿತ್ತು. ಆ ಸ್ಪೆಷಲ್ ರೈಟ್ಸ್ ಏನೆಂದರೆ, ಯಾವುದೇ ವ್ಯಕ್ತಿಯ ಮೇಲಾಗಲಿ ಅನುಮಾನ ಬಂದರೆ ಸಾಕು, ವಾರಂಟ್ ಇಲ್ಲದೆಯೇ ಅರೆಸ್ಟ್ ಮಾಡುವಂತಹ ಹಕ್ಕುಗಳನ್ನು ಈ ಯೂನಿಟ್ಸ್ಗೆ ಕೊಡಲಾಯಿತು. ಈ ಯೂನಿಟ್ಸ್ನ ಬಳಿ AK-47 ರೈಫಲ್ಗಳ ಜೊತೆ ಜರ್ಮನ್ ಮೇಡ್ ಹೆಕ್ಲರ್ ಮತ್ತು ಸ್ಕ್ವಾಚ್ MP5 ಸಬ್ಮಷಿನ್ ಗನ್ಗಳಿವೆ. ಇದು ನಿಮಿಷಕ್ಕೆ 800 ರೌಂಡ್ಗಳ ಬುಲೆಟ್ಗಳನ್ನು ಫೈರ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು 100 ರೌಂಡ್ಗಳವರೆಗೂ ಫೀಡ್ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿದೆ. ಈ ಸಂಸ್ಥೆಯು ಡೈರೆಕ್ಟ್ ಆಗಿ ಯೋಗಿ ಆದಿತ್ಯನಾಥ್ ರವರಿಗೆ ರಿಪೋರ್ಟ್ ಮಾಡುತ್ತದೆ. ಅನುಮಾನ ಬಂದರೆ ಸಾಕು, ವಾರಂಟು ಇಲ್ಲ, ಕೋರ್ಟು ಇಲ್ಲ, ಯಾವ ನೀತಿ ನಿಯಮಗಳು ಇಲ್ಲ, ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡುತ್ತಾರೆ. ಉಳಿದವುಗಳೆಲ್ಲವೂ ನಂತರವೇ. ರೆಡ್ ಝೋನ್ನ ಸೆಕೆಂಡ್ ಯೂನಿಟ್ನ ಹೆಸರು CRPF. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವುದೇ. ಇದರಲ್ಲಿ 6 ಕಂಪನಿಗಳಿವೆ. CRPF ಎಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಕೆಲವು ದಿನಗಳ ನಂತರ CRPF ಯೂನಿಟ್ ಅಯೋಧ್ಯೆಯಿಂದ ಹೊರಟು ಬಿಡುತ್ತದೆ. ಅಯೋಧ್ಯೆ ಮಂದಿರದ ಬಿಗಿ ಭದ್ರತೆಯ ನಿರ್ವಹಣೆಯನ್ನು ಸಂಪೂರ್ಣವಾಗಿ UP ಸೆಕ್ಯೂರಿಟಿ ಫೋರ್ಸ್ ತೆಗೆದುಕೊಳ್ಳುತ್ತದೆ. 1992 ಇಲ್ಲಿಯವರೆಗೂ ಈ ಅಯೋಧ್ಯೆ ಮಂದಿರದ ಸಂಪೂರ್ಣ ರಕ್ಷಣೆಯನ್ನು CRPF ನೋಡಿಕೊಂಡಿತ್ತು. ರೆಡ್ ಝೋನ್ ವ್ಯಾಪ್ತಿಗೆ ಬರುವ 3ನೇ ಯೂನಿಟ್ ಹೆಸರು PAC. PAC ಎಂದರೆ ಪ್ರೊವಿನ್ಶಿಯಲ್ ಆರ್ಮ್ಡ್ ಕಾನ್ಸ್ಟೇಬಲರಿ. ರೆಡ್ ಝೋನ್ಗೆ ಬರುವ 4ನೇ ಯೂನಿಟ್ನ ಹೆಸರೇ 304 ಸಿವಿಲ್ ಪೊಲೀಸ್ ಪರ್ಸನಲ್. ಈ ಯೂನಿಟ್ಗೂ ಕೂಡ ಸ್ಪೆಷಲ್ ರೈಟ್ಸ್ ಇರುತ್ತವೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗುವಂತಹ ಮಾಮೂಲಿ ಭಕ್ತರು ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡಬೇಕು. ಏಕೆಂದರೆ ಅಯೋಧ್ಯೆ ಮಂದಿರವು ಅತಿ ಮುಖ್ಯವಾದ ಸೆನ್ಸಿಟಿವ್ ಝೋನ್, ಆದ್ದರಿಂದ ಬಹಳ ಅಚ್ಚುಕಟ್ಟಾಗಿ ಹ್ಯಾಂಡಲ್ ಮಾಡಬೇಕು. ಈ ರೆಡ್ ಝೋನ್ನಲ್ಲಿ 4 ಸೆಕ್ಯೂರಿಟಿ ಯೂನಿಟ್ಗಳ ಜೊತೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ಸ್ ಇರುತ್ತಾರೆ. ಇವರ ಜೊತೆ ಆಂಟಿ ಸ್ಯಾಬಟಾಸ್ ಟೀಮ್ ಕೂಡ ಇರುತ್ತಾರೆ. ಇವರು ಯಾರಾದರೂ ಸರಿ ಯಾವುದೇ ರೀತಿಯ ಸ್ಫೋಟಕ ವಸ್ತುಗಳನ್ನು ಕ್ಯಾರಿ ಮಾಡಿದರೂ ಕೂಡ ಅವರನ್ನು ಚೆಕ್ ಮಾಡುವ ಅಧಿಕಾರ ಇವರಿಗಿರುತ್ತದೆ. ಅನ್ವಾಂಟೆಡ್ ಮೆಟೀರಿಯಲ್ಸ್ ಅನ್ನು ಚೆಕ್ ಮಾಡಿ ಸೀಸ್ ಮಾಡುತ್ತಾರೆ. ಅನುಮಾನ ಬಂದರೆ ಸಾಕು, ಅವರ ಜನ್ಮವನ್ನು ಜಾಲಾಡಿ ಬಿಡುತ್ತಾರೆ. ಯಾವುದೇ ವಿಧ್ವಂಸಕ ಕೃತ್ಯಗಳು ನಡೆಯುವ ಮುನ್ನವೇ ಅದನ್ನು ಕಂಡುಹಿಡಿದು ತಡೆಯುವ ಯೂನಿಟ್ನ ಹೆಸರೇ ಈ ಆಂಟಿ ಸ್ಯಾಬಟೋಸ್ ಯೂನಿಟ್. ದರ್ಶನಕ್ಕೆ ಹೋಗುವಂತಹ ಭಕ್ತರು ಕೂಡ ಬ್ಯಾಟರಿಗಳಾಗಲಿ ಅಥವಾ ಕಬ್ಬಿಣದ ವಸ್ತುಗಳಾಗಲಿ ಮತ್ತು ಯಾವುದೇ ರೀತಿಯ ಅನ್ವಾಂಟೆಡ್ ಥಿಂಗ್ಸ್ ಅನ್ನು ತೆಗೆದುಕೊಂಡು ಹೋಗಬೇಡಿ. ಅಲ್ಲಿನ ಬಂದೋಬಸ್ತ್ ಅಥವಾ ಭದ್ರತೆಯು ಮಾಮೂಲಿಯಾಗಿಲ್ಲ. ರೆಡ್ ಝೋನ್ನಲ್ಲಿ ಬಾಂಬ್ ಸ್ಕ್ವಾಡ್ಸ್ ಮತ್ತು ಆಂಟಿ ಸ್ಯಾಬಟೋಸ್ ಟೀಮ್ಗಳ ಜೊತೆಗೆ ಪೊಲೀಸ್ ರೇಡಿಯೋ ಕಮ್ಯುನಿಕೇಟರ್ಸ್ ಮತ್ತು 47 ಮಂದಿ ಫೈರ್ ಫೈಟರ್ಸ್ ಕೂಡ ಇದ್ದಾರೆ. ಇವರ ಜೊತೆ ರೆಡ್ ಝೋನ್ನಲ್ಲಿ NSG ಯೂನಿಟ್ ಇರುತ್ತದೆ. NSG ಯೂನಿಟ್ ಬಗ್ಗೆ ನಿಮಗೆ ಗೊತ್ತಲ್ಲವೇ? NSG ಎಂದರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್. ಇವರು ಉಗ್ರವಾದ ದಾಳಿಗಳಲ್ಲಿ ಕೌಂಟರ್ ಮಾಡುವುದರಲ್ಲಿ ಸ್ಪೆಷಲಿಸ್ಟ್ಗಳು. 2008 ಮುಂಬೈ ಬ್ಲಾಸ್ಟ್ನಲ್ಲೂ ಕೂಡ NSG ಯೂನಿಟ್ ಅನ್ನು ನಿಯೋಜಿಸಿದ್ದರು. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ಕೂಡ ಈ NSG ಯೂನಿಟ್ಗೆ ಸೇರಿದವರೇ. ಈ NSG ಜೊತೆ ಪ್ರಧಾನಮಂತ್ರಿಗಳಾದ ಮೋದಿ ಮತ್ತು VVIPಗಳ ಭದ್ರತೆಗೋಸ್ಕರ SPG ಕಮಾಂಡೋ ಕೂಡ ರಂಗಕ್ಕಿಳಿಯುತ್ತಿದೆ. 11,000 ಮಂದಿ ಸ್ಟೇಟ್ ಪೊಲೀಸರನ್ನು ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನು January 22 ನಿಯೋಜಿಸಲಾಗುತ್ತಿದೆ. ಈ ರೆಡ್ ಝೋನ್ನಲ್ಲಿ ಇನ್ನೊಂದು ಹೈಲೈಟ್ಸ್ ಎಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವಿಸ್ ಸಿಸ್ಟಮ್. ಈ ಯೂನಿಟ್ ಸರ್ವಿಲೆನ್ಸ್ ಕ್ಯಾಮೆರಾಗಳಿಂದ ಇಂಟಿಗ್ರೇಟ್ ಆಗಿರುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಮಂದಿರಕ್ಕೆ ಬರುವಂತಹ ಭಕ್ತರನ್ನು ಅಥವಾ ವಿಸಿಟರ್ಸ್ಗಳ ಮುಖಗಳನ್ನು AI ಕ್ಯಾಪ್ಚರ್ ಮಾಡುತ್ತದೆ. ಉದಾಹರಣೆಗೆ, ಯಾವುದೇ ವ್ಯಕ್ತಿಯ ಮೇಲಾಗಲಿ ಅನುಮಾನ ಬಂದರೆ ಸಾಕು, ಪೊಲೀಸರು ಆ ವ್ಯಕ್ತಿಯ ಮುಖವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾಬೇಸಲ್ಲಿ ಫೀಡ್ ಮಾಡಿದರೆ ಸಾಕು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ವ್ಯಕ್ತಿಯ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತದೆ. ಆ ವ್ಯಕ್ತಿಯು ಎಲ್ಲಿಂದ ಬಂದಿದ್ದಾರೆ, ಎಲ್ಲೆಲ್ಲಿಗೆ ಹೋಗಿದ್ದಾನೆ ಎಂಬಂತಹ ಎಲ್ಲ ವಿವರಗಳು ಈ ಡೇಟಾಬೇಸಲ್ಲಿ ಇರುತ್ತವೆ. ಈ ವಿವರಗಳನ್ನೆಲ್ಲ AI ಕೊಡುತ್ತದೆ. ಅಯೋಧ್ಯೆ ಮಂದಿರದಲ್ಲಿ 360 ಡಿಗ್ರೀಸ್ ಕ್ಯಾಮೆರಾಗಳಿರುತ್ತವೆ. ಅಯೋಧ್ಯೆ ಮಂದಿರದ ಕಾಂಪೌಂಡ್ನಲ್ಲಿ ನೀವು ಎಲ್ಲಿಗೆ ಹೋದರೂ ಕೂಡ ನಿಮ್ಮ ಮೂಮೆಂಟ್ ರೆಕಾರ್ಡ್ ಆಗಿರುತ್ತದೆ. ಅಷ್ಟು ಜನರಿರುತ್ತಾರೆ, ಒಬ್ಬರನ್ನೇ ಹೇಗೆ ಕ್ಯಾಪ್ಚರ್ ಮಾಡುತ್ತದೆ ಎಂದು ಕಡಿಮೆ ಲೆಕ್ಕ ಹಾಕಬೇಡಿ. AI ಸಾಫ್ಟ್ವೇರ್ ಸಹಾಯದಿಂದ
ಕೇವಲ ನಿಮಿಷಗಳಲ್ಲಿ ನಿಮ್ಮ ಮೂಮೆಂಟ್ಸ್ ಅನ್ನು ಕಂಡುಹಿಡಿಯುತ್ತಾರೆ. ಇದರ ಜೊತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಸಿಟರ್ಗಳ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತದೆ. ಮಂದಿರದ ಪ್ರಾಂಗಣದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾದರೂ ಕೂಡಲೇ ಅಲ್ಲಿಗೆ ಹಾಜರಾಗುತ್ತಾರೆ. ರೆಡ್ ಜೋನ್ ನಲ್ಲಿ ವೆರಿಫಿಕೇಶನ್ ಬಹಳ ಕಟ್ಟುನಿಟ್ಟಾಗಿವೆ. ವಿಸಿಟರ್ಸ್, ಟ್ಯಾಕ್ಸಿ ಡ್ರೈವರ್ಸ್, ಆಟೋ ಚಾಲಕರು, ಹೋಟೆಲ್ ಸ್ಟಾಫ್ಸ್, ಪೂಜಾರಿಗಳು ಮತ್ತು ಅಯೋಧ್ಯೆಯಲ್ಲಿ ವಾಸಿಸುವ ಜನರು ಅಷ್ಟೇ ಅಲ್ಲದೆ ಕೊನೆಗೆ ಭಿಕ್ಷುಕರು, ಈ ಎಲ್ಲರ ಸಂಪೂರ್ಣ ಮಾಹಿತಿಯು AI ಬಳಿ ಇರುತ್ತದೆ ಮತ್ತು UP ಪೊಲೀಸರ ಬಳಿ ಎಲ್ಲರ ಡೇಟಾಬೇಸ್ ಇರುತ್ತದೆ. ಈ ರೆಡ್ ಜೋನ್ ಎನ್ನುವುದು ಬಹಳ ಸೆನ್ಸಿಟಿವ್ ಜೋನ್. ನಂತರ ಅಯೋಧ್ಯೆ ಮಂದಿರದ ಸುತ್ತಲಿರುವ 150 ಎಕರೆಗಳ ಪರಿಧಿಯನ್ನು ದಾಟಿರುವ ಏರಿಯಾವನ್ನು ಯೆಲ್ಲೋ ಜೋನ್ ಎನ್ನುತ್ತಾರೆ. ಈ ಯೆಲ್ಲೋ ಜೋನ್ ನಲ್ಲಿ ಕೂಡ 34 ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು, 77 ಮಂದಿ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು 312 ಮಂದಿ ಕಾನ್ಸ್ಟೇಬಲ್ಸ್ ಅನ್ನು ಕೂಡ ನಿಯೋಜಿಸಿದ್ದಾರೆ. ಈ ಅಯೋಧ್ಯೆಯಲ್ಲಿರುವ ರಾಮನಿಗೆ ಪಾರ್ಲಿಮೆಂಟ್ನಲ್ಲಾಗಲಿ, ದೇಶದ ಪ್ರಧಾನಮಂತ್ರಿಗಾಗಲಿ ಮತ್ತು ಅಮೆರಿಕದ ಪ್ರೆಸಿಡೆಂಟ್ಗಾಗಲಿ ಇಲ್ಲದಿರುವಂತಹ ಕಟ್ಟುನಿಟ್ಟಾದ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಫಸ್ಟ್ ಲೇಯರ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಸ್ ಇರುತ್ತಾರೆ. ಸೆಕೆಂಡ್ ಲೇಯರ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿರುತ್ತಾರೆ. ಥರ್ಡ್ ಲೇಯರ್ನಲ್ಲಿ PAC ಯೂನಿಟ್ ಸಭ್ಯರಿರುತ್ತಾರೆ. ಫೋರ್ತ್ ಯೂನಿಟಲ್ಲಿ NSG ಯೂನಿಟ್ ಇರುತ್ತದೆ. ಫಿಫ್ತ್ ಲೇಯರ್ನಲ್ಲಿ CRP ಯೂನಿಟ್ ಇರುತ್ತದೆ ಮತ್ತು ಸಿಕ್ಸ್ತ್ ಲೇಯರ್ನಲ್ಲಿ UP ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ ಯೂನಿಟ್ ಸಭ್ಯರಿರುತ್ತಾರೆ. ನಮ್ಮ ಶ್ರೀರಾಮನನ್ನು ನಾವು ಸೇರಿಕೊಳ್ಳಬೇಕಾದರೆ ಈ 6 ಲೇಯರ್ಗಳನ್ನು ದಾಟಲೇಬೇಕು. ಸೊ ಈಗಾಗಲೇ ಈ ಎಲ್ಲ ಬಿಗಿ ಭದ್ರತೆಗಳನ್ನು ಅಲ್ಲಿ ನಿಯೋಜಿಸಿದ್ದಾರೆ. ಈ ಅಯೋಧ್ಯೆಗೆ ಹೋಗಿ ಯಾವುದೇ ಅಹಿತಕರ ಘಟನೆಗಳಲ್ಲಿ ಪಾಲ್ಗೊಳ್ಳದೆ ಬಹಳ ಜಾಗರೂಕತೆಯಿಂದ, ಭಕ್ತಿ ಭಾವಗಳಿಂದ ಮನಸ್ಪೂರ್ವಕವಾಗಿ ಶ್ರೀರಾಮನ ದರ್ಶನ ಪಡೆದುಕೊಂಡು ಬನ್ನಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.